ಕೋಲಾರ ಶಾಸಕ ಕೊತ್ತೂರು ಮಂಜು ವಿರುದ್ಧ ಮುಸ್ಲಿಮರು ಸಿಟ್ಟಾದ್ರ ಎಂಎಲ್ಸಿ ಅನಿಲ್ ಕುಮಾರ್ ಮಧ್ಯಸ್ಥಿಕೆಗೆ ಮುಸ್ಲಿಂ ಮುಖಂಡರ ಕೆಂಡ ಅನಿಲ್ ಕುಮಾರ್ ಡಾಮಿನೇಷನ್ ಕೊತ್ತೂರು ಮಂಜು ಸೈಲೆಂಟ್ ಆದ್ರ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಕೋಲಾರದ ಮುಸ್ಲಿಂ ಮುಖಂಡರು ಸಿಟ್ಟಾಗಿದ್ದಾರಂತೆ ಕೊತ್ತೂರು ಮಂಜುನಾಥ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರಂತೆ ಅನ್ನೋ ಒಂದು ಚರ್ಚೆ ಈಗ ಕೋಲಾರ ರಾಜಕಾರಣದಲ್ಲಿ ಆಗ್ತಾ ಇದೆ ಯಾಕಂದ್ರೆ ಎಂಎಲ್ಸಿ ಅನಿಲ್ ಕುಮಾರ್ ಎಂಎಲ್ಎ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಕೊತ್ತೂರು ಮಂಜುನಾಥ್ ಅವರನ್ನ ಭೇಟಿ ಆಗಬೇಕು ಸ್ಥಳೀಯ ಮುಖಂಡರು ಸ್ಥಳೀಯ ಕಾರ್ಯಕರ್ತರು ಭೇಟಿ ಆಗಬೇಕು ಅಂದ್ರೆ ಮೊದಲು ಎಂಎಲ್ಸಿ ಅನಿಲ್ ಕುಮಾರ್ ಅವರನ್ನ ಭೇಟಿ ಆಗಬೇಕಂತೆ ನೇರವಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಅವರನ್ನ ಭೇಟಿ ಆಗೋದಕ್ಕೆ ಅನಿಲ್ ಕುಮಾರ್ ಬಿಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೋಲಾರದಲ್ಲಿ ಆಗ್ತಾ ಇದೆ ಇತ್ತೀಚೆಗಷ್ಟೇ ಮುಸ್ಲಿಂ ಮುಖಂಡರು ಒಂದು ಸಭೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ಬೇಸರವನ್ನ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಏನೇ ಸಮಸ್ಯೆ ಇದ್ರೂ ನಾವು ನೇರವಾಗಿ ನಿಮ್ಮ ಜೊತೆ ಮಾತಾಡಬೇಕು ನಾವು ನಿಮಗೆ ಓಟ್ ಹಾಕಿದೀವಿ ಅನಿಲ್ ಕುಮಾರ್ಗಲ್ಲ ಅನಿಲ್ ಕುಮಾರ್ ಎಂಎಲ್ಸಿ ಎಂಎಲ್ಸಿ ಆಗಿರ್ತಕ್ಕಂತ ಅನಿಲ್ ಕುಮಾರ್ ತಾವೇ ಎಂಎಲ್ಎ ಅನ್ನೋ ತರ ವರ್ತನೆ ಮಾಡ್ತಾ ಇದ್ದಾರೆ ನಮ್ಗೆ ಯಾರ ಮಧ್ಯಸ್ಥಿಕೆನೂ ಬೇಡ ನಮ್ಗೆ ನೀವೇ ಡೈರೆಕ್ಟ್ ಆಗಿ ಸಿಗ್ಬೇಕು ನಮ್ಮ ಸಮಸ್ಯೆ ಏನಿದೆಯೋ ನಮ್ಮ ಬೇಡಿಕೆಗಳೇನು ನಾವೇನೇ ಹೇಳಿದ್ರು ಕೂಡ ಡೈರೆಕ್ಟ್ ನಿಮ್ಮ ಹತ್ರನೇ ಹೇಳಬೇಕು ಯಾರು ಮಧ್ಯವರ್ತಿಗಳು ಬೇಡ ಆ ರೀತಿಯಾಗಿ ನಮ್ಗೆ ನೀವು ವ್ಯವಸ್ಥೆಯನ್ನ ಮಾಡಿಕೊಡಿ ನೀವು ಸಿಗ್ತೀರಾ ನೀವು ಕೋಲಾರಕ್ಕೆ ಬರ್ತೀರಾ ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ರೆ ಆಗ್ತಾ ಇಲ್ಲ ಯಾಕೆ ಇದರ ಆಗ್ತಾ ಇದೆ ನೀವು ನಮ್ಮ ಜೊತೆ ಇದ್ರೂ ಕೂಡ ಇಲ್ಲದಂತೆ ಆಗ್ತಾ ಇದೆ ಇನ್ನೊಬ್ಬರಿಗೆ ಹೇಳ್ಕೊಬೇಕು ನಮ್ಮ ಸಮಸ್ಯೆಗಳು ಯಾಕೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇದೆ ಇದಕ್ಕೆ ನಾವು ಬೇಸರವನ್ನು ಹೊರಾಗ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಮುಂದೆ ಈ ರೀತಿ ಘಟನೆಗಳು ಆಗಬಾರದು ಈ ರೀತಿ ಆಗಬಾರದು ನಮ್ಮ ಸಮಸ್ಯೆಗಳು ನಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಜೊತೆ ಮಾತ್ರ ಮಾತಾಡಬೇಕು ಅನಿಲ್ ಕುಮಾರ್ ಯಾಕೆ ಮಿಡ್ಲಲ್ಲಿ ಅನಿಲ್ ಕುಮಾರ್ ಒಂದ್ ರೀತಿ ಎಂಎಲ್ಎ ತರ ಆಡ್ತಾ ಇದಾರೆ ಅಂದ್ಬಿಟ್ಟು ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರಂತೆ ಸದ್ಯ ಕೋಲಾರ ಕ್ಷೇತ್ರದಲ್ಲಿ ಇದೇ ಹಾಟ್ ಟಾಪಿಕ್ ಚರ್ಚೆ ಆಗ್ತಾ ಇದೆ ಕೊತ್ತೂರು ಮಂಜುನಾಥ್ ಸೆಲೆಕ್ಟ್ ಆಗ್ಬಿಟ್ರಾಗಿದ್ರೆ ಯಾಕೆ ಏನಾಯ್ತು ಕೊತ್ತೂರು ಮಂಜುನಾಥ್ಗೆ ಅನ್ನೋ ಒಂಥರ ಜನ ಮಾತಾಡ್ಕೊಳ್ತಾ ಇದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಕೊತ್ತೂರು ಮಂಜುನಾಥ್ ಸುಮ್ಮನಿದ್ದಾರೆ ಯಾಕೆ ಇದನ್ನ ವಿರೋಧ ಮಾಡ್ತಾ ಇಲ್ಲ ಅನ್ನೋ ಒಂದೆಲ್ಲ ಚರ್ಚೆ ಎಲ್ಲ ಆಗಿತ್ತು ಹೀಗಾಗಿ ನಮ್ಮ ಮುಸ್ಲಿಂ ಮುಖಂಡರು ಒಂದು ಸಭೆಯನ್ನು ಮಾಡೋಣ ಇದನ್ನ ಮೊದಲು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರಿಗೆ ಗಮನ ತಂದು ಅವನ ಸಭೆ ಮಾಡೋಣ ಕೊತ್ತೂರು ಮಂಜುನಾಥ್ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಅಂತ ಒಂದು ಪ್ಲಾನ್ ಹಾಕೊಂಡಿದ್ರು ಕೋಲಾರಲ್ಲಿ ಬಟ್ ಆ ಸಭೆಗೆ ನಸೀರ್ ಅಹಮದ್ ಅವರು ಬರಕ್ ಆಗಿಲ್ಲ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಕೊನೆಗೆ ಅಯ್ಯೋ ಏನೋ ಮಿಸ್ ಆಗೋಯ್ತಲ್ಲಪ್ಪ ಏನ್ ಮಾಡೋದು ಅನ್ನೋ ತರ ಚರ್ಚೆ ಆಗ್ತಿತ್ತು ಆದ್ರೂ ಕೂಡ ಕೊತ್ತೂರು ಮಂಜುನಾಥ್ ಜೊತೆ ಮುಸ್ಲಿಂ ಮುಖಂಡರು ಮಾತನಾಡಿದರೆ ನಮ್ಮಿಂದ ನೀವು ಶಾಸಕ ಆಗಿದ್ದೀರಾ ಅದನ್ನ ಮರಿಬೇಡಿ ಬೇರೆ ಬೇರೆ ಯಾರು ಮಧ್ಯವರ್ತಿಗಳ ತರ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಡೈರೆಕ್ಟ್ ಆಗಿ ಶಾಸಕರಿಗೆ ಹೇಳಿದಾರಂತೆ ಮುಸ್ಲಿಂ ಮುಖಂಡರು ಇಷ್ಟಕ್ಕೂ ಏನಪ್ಪ ಈ ಮುಸ್ಲಿಂ ಮುಖಂಡರ ಬೇಡಿಕೆಗಳು ಕೋಲಾರದಲ್ಲಿ ಅಂದ್ರೆ ಶಾಸಕ ಕೊತ್ತೂರು ಮಂಜುನಾಥ್ ಅವರನ್ನ ನೇರವಾಗಿ ಭೇಟಿ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಅವಕಾಶ ಸಿಗಬೇಕು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅಥವಾ ವೈಯಕ್ತಿಕ ಕೆಲಸ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಹೇಳ್ಕೊಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಶಾಸಕರ ಬಳಿ ನಾವು ಹೇಳ್ಕೊಬೇಕು ಇನ್ನೊಬ್ಬರ ಹತ್ರ ಹೋಗಿ ಹೇಳ್ಕೊಂಡು ಮೂರನೇ ವ್ಯಕ್ತಿಯಿಂದ ಶಾಸಕರಿಗೆ ತಿಳಿಸುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಮಧ್ಯವರ್ತಿಗಳನ್ನ ಅವಾಯ್ಡ್ ಮಾಡಿ ಶಾಸಕರೇ ದಯವಿಟ್ಟು ನೀವೇ ನಮ್ಗೆ ನೇರವಾಗಿ ಸಿಗಬೇಕು ಅನ್ನೋದು ಮುಸ್ಲಿಂ ಮುಖಂಡರ ಬೇಡಿಕೆಗಳು ವಿಶೇಷವಾಗಿ ಮುಸ್ಲಿಂ ಮುಖಂಡರ ಪ್ರತಿಯೊಂದು ಒಂದೇನು ಆತಂಕ ಅಥವಾ ಬೇಸರ ಇತ್ತು ಎಲ್ಲವೂ ಕೂಡ ಒಂದ್ ರೀತಿ ಎಂಎಲ್ಸಿ ಅನಿಲ್ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡದಂತೆ ಇತ್ತು ಅನಿಲ್ ಕುಮಾರ್ ಎಲ್ಲದಕ್ಕೂ ಕಾರಣ ಅಂತ ಪದೇ ಪದೇ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರು ಸಾಕಷ್ಟು ಜನ ಶಾಸಕರು ನಮ್ಮ ಜೊತೆ ಮಾತನಾಡ್ಬೇಕಾದ್ರೆ ಅಂದ್ರೆ ಆಫ್ ದಿ ರೆಕಾರ್ಡ್ ಮಾತಾಡ್ಬೇಕಾದ್ರೆ ಹೀಗೆ ಅಂದ್ರೆ ಕ್ಯಾಮ್ರಾ ಬಿಟ್ಟು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಒಬ್ಬ ಶಾಸಕರನ್ನ ಹಾಳು ಮಾಡ್ಬೇಕು ಅಂದ್ರೆ ಸಚಿವರನ್ನ ಹಾಳು ಮಾಡ್ಬೇಕು ಅಂದ್ರೆ ಸುತ್ತಮುತ್ತ ಇರ್ತಕ್ಕಂತ ಜನ ಸಾಕಪ್ಪ ಹಾಳು ಮಾಡ್ಬಿಡ್ತಾರೆ ಜನರಿಗೆ ಸಿಗ್ಬೇಕು ನಾವು ನಮ್ಮ ಪಿ ಎಗಳೇ ಒಂದ್ಸಲ ನಮ್ಮನ್ನ ಹಾಳು ಮಾಡ್ಬಿಡ್ತಾರೆ ವಿಲನ್ ಮಾಡ್ಬಿಡ್ತಾರೆ ಜನರ ಹತ್ರ ಎಷ್ಟರ ಮಟ್ಟಿಗೆ ಅಂದ್ರೆ ಜನ ಫೋನ್ ಮಾಡಿದ್ರೆ ನಾವು ಮಾತಾಡ ಅಟ್ಲೀಸ್ಟ್ ನಾವೇ ಮಾತಾಡಿದ್ರೆ ಅವ್ರ ಖುಷಿ ಪಿ ಎಗಳ ಹತ್ರ ಫೋನ್ ರಿಸೀವ್ ಮಾಡ್ಬಿಟ್ಟು ಎಂಎಲ್ಎ ಇಲ್ಲ ಎಲ್ಲ ಹೋಗಿದ್ದಾರೆ ಆಮೇಲೆ ಮಾಡಿ ಅಂದ್ರೆ ಬೇಜಾರಾಗ್ಬಿಡ್ತಾರೆ ಮತದಾರರು ಜನ ಮುಖಂಡರು ಗೊತ್ತಾಗಲ್ಲ ಈಗ ಸೊ ಅದಕ್ಕಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ಬೇಕು ಸೌಜನ್ಯವಾಗಿ ಒಬ್ಬ ಎಂಎಲ್ಎ ಆದವನಿಗೆ ಇರ್ಬೇಕಾದಂತ ಮೊದಲ ಕರ್ತವ್ಯ ಅದು ಅಂದ್ರೆ ಒಂದು ಅರ್ಹತೆ ಇವತ್ತು ಯಾರೇನು ದುಡ್ಡು ದರ್ಪ ಯಾವುದಕ್ಕೂ ಬೆಲೆ ಕೊಡಲ್ಲ ಇವತ್ತು ಗೌರವ ಕೊಡ್ಬೇಕಷ್ಟೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಕೊಡುವಂತಹ ಗೌರವವನ್ನ ಕೊಡ್ಬೇಕು ಜನ ಅದನ್ನ ನಿರೀಕ್ಷೆ ಮಾಡ್ತಾರೆ ನಮ್ಗೆ ಈ ಚುನಾವಣೆ 2023 ವಿಧಾನಸಭಾ ಚುನಾವಣೆ ಎಂತಹ ಘಟಾನುಘಟಿ ನಾಯಕರು ಸೋತರು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂದ್ರೆ ದುಡ್ಡು ದರ್ಪ ನಾನು ಗೆದ್ದೇ ಗೆಲ್ತೀನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀನಿ ಇದೆಲ್ಲವನ್ನು ಕೂಡ ಮಾಡದಂತವರು ಸೋತಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದಾವೆ ಕರ್ನಾಟಕದಲ್ಲಿ ಹಾಗಾಗಿನೇ ಜನರಿಗೆ ಒಬ್ಬ ಶಾಸಕನಾಗಿ ಜನರಿಗೆ ಸಿಗಬೇಕು ಜನರಿಗೆ ಹತ್ರ ಇರಬೇಕು ನಮ್ಮ ಸಹಜ ಕಾಮನ್ ಆಗಿ ಶಾಸಕ ಅಂದ್ಮೇಲೆ ಪಕ್ಕದಲ್ಲಿ ನಾವು ಜನ ಇರ್ತಾರೆ
ಮಧ್ಯವರ್ತಿಗಳು ಇರ್ತಾರೆ, ಎಲ್ಲವೂ ಇರ್ತಾರೆ. ಬಟ್ ಜನನ ಕೇಳ್ತಾ ಇದ್ದಾರೆ, ನಮ್ಗೆ ಮಧ್ಯವರ್ತಿಗಳು ಬೇಡ, ನಮ್ಗೆ ಡೈರೆಕ್ಟ್ ಶಾಸಕರು ಬೇಕು ಅಂತ. ಸೊ ಆ ಒಂದು ಸೌಲಭ್ಯವನ್ನ ಶಾಸಕರು ಜನರಿಗೆ ಕೊಡಬೇಕು, ಮತದಾರರಿಗೆ ಅವೈಲೇಬಿಲಿಟಿ ಇರಬೇಕು, ಆಗ್ಲೇ ಜನನಾಯಕ ಅನ್ಸ್ಕೊಳ್ಳೋದು. ನೋಡೋಣ ಕೊತ್ತೂರು ಮಂಜುನಾಥ್ ಏನ್ ಮಾಡ್ತಾರೆ ಮುಂದೆ. ಮುಸ್ಲಿಮರ ಈಗೇನು ಬೇಸರ ಆಗಿದ್ದಾರೆ, ಈ ಒಂದು ಬೇಸರಕ್ಕೆ ಅಸಮಾಧಾನಕ್ಕೆ ಮುಲಾಮ ಹಚ್ತಾರ ಕೊತ್ತೂರು ಮಂಜುನಾಥ್ ಕೋಲಾರಲ್ಲಿ? ನೀವೇನ್ ಹೇಳ್ತೀರಾ, ಕಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.